ಆರನೇ ತಾರೀಕಿಗೆ ಶಾರುಖ್ ಎಂಬ ಒಬ್ಬ ಯುವಕ, ಒಂದು 23 ವರ್ಷದ ಯುವಕ, ಅವನಿಗೆ ಅವರ ಫ್ರೆಂಡ್ಸ್ ಹಬ್ಬು, ಶಾಬಾಜ್ ಮತ್ತು ಸಿಕಂದರ್, ಈ ಮೂವರು ಫ್ರೆಂಡ್ಸ್ ಮೊದಲವರು ಒಂದು ಹಣಕಾಸಿನ ವಿಷಯದಲ್ಲಿ ಕೊಡೋ ತಗೋದ ಒಂದು ವಿಷಯದಲ್ಲಿ ಅವನನ್ನು ಖಾಜಾ ಬಂದಿರಾಜ್ ದರ್ಗಾದ ಹಿಂದುಗಡೆ ಇರುವಂಥ ಒಂದು ತಲಾಬ್, ಅಲ್ಲಿ ಹುಲ್ಲಿದೆ, ರಿಮೋಟ್ ಇದೆ, ನಿರ್ಜನ ಪ್ರದೇಶ ಇದೆ, ಅಲ್ಲಿ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಅಲ್ಲಿ ಮಾತಿಗೆ ಕುಂತಿದ್ದಾರೆ. ಅವರೊಂದು ಒಂದು ಇವರೊಂದನ್ನು ಈ ಮಾತರು ಒಕ್ಕ ಕೊಡೋ ತಗೋ ವಿಷಯದಲ್ಲಿ ಸ್ವಲ್ಪ ಇದಾಗಿ ಅವರಿಗೆ 5 ಮಾರಕಾಸ್ತ್ರಗಳಿಂದ 5 ಇರುದು ಏನಪ್ಪ ಅಂದರೆ ಕೊಲೆ ಮಾಡಿದ್ದಾರೆ. ಸೊ ಇವತ್ತು ಅವರಿಗೆ 24 ಗಂಟೆಯಲ್ಲಿ ನಮ್ಮ DCP ಸಾಹೇಬರು, ಕಿಶೋರ್ ಬಾಬು ಸಾಹೇಬರು ಮತ್ತು ಪಾಂಡುರಂಗಯ್ಯ ಸಾಹೇಬರ ನೇತೃತ್ವದಲ್ಲಿ ರಚಿತವಾದಂಥ ನಮ್ಮದು ಒಂದು ಮಾರ್ಗದರ್ಶನದಲ್ಲಿ ನನ್ನ ನೇತೃತ್ವದಲ್ಲಿ ಒಂದು ರಚಿತವಾಗಿತ್ತು ಟೀಮ್, ರೋಜಾ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅದನ್ನು 24 ಗಂಟೆಯಲ್ಲಿ ನಾವು ಆರೋಪಿತರನ್ನು ಹಿಡಿದು ನಾವು ಇವತ್ತು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದೀವಿ. ಇದು 6ನೇ ತಾರೀಕಿಗೆ ಆಗಿದೆ, ಆನ್ 6th ನೈಟ್ ಆಗಿದೆ. ಇವರಿಗೆ ನಾವು ಅಲ್ಲಿ ಖಬರಸ್ತಾನ ಇದೆ, ಇದು ಯದುಲಾ ಕಾಲನಿಯಲ್ಲಿ, ಆ ಖಬರಸ್ತಾನದಲ್ಲಿ ಹಿಡಿದಿದ್ದೀವಿ. ನಮಗೆ ಇನ್ಫಾರ್ಮೇಷನ್ ಬಂತು, ಬಂದ ಮೇಲೆ ಅವರಿಗೆ ತಾಯಿ ತಂದೆ ಕರೆಸಿ ಅವರೆಲ್ಲ ಅದನ್ನು ಐಡೆಂಟಿಫೈ ಮಾಡಿ ಅದಾದ ಮೇಲೆ ನಾವು ನಿನ್ನೆ ಸಾಯಂಕಾಲ ಅವ್ರದ್ದು ಒಂದು ಪರಿಹಾರ್ಯನ್ನು ತಗೊಂಡಿದ್ದೀವಿ. ಈಗ ಅವರಿಗೆ JC ಕಳಿಸ್ಕೊಡ್ತೀವಿ ಮತ್ತು ತನಿಖೆಯನ್ನು ಇನ್ನೂ ಸಮಗ್ರವಾಗಿ ತನಿಖೆಯನ್ನು ಮಾಡ್ತೀವಿ, ಮಾಡಿ ಈ ತನಿಖೆ ಚೆನ್ನಾಗಿ ಮಾಡಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತೀವಿ.